ನಮಸ್ತೆ, ನಾನು ಸರೋಜಾ. ವೆಲ್ಕಮ್ ಟು ಸರೋಜಾಸ್ ಲೈಫ್ ಸ್ಟೈಲ್ ಟಿಪ್ಸ್. ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಿದ್ರು, ಮ್ಯಾಮ್ ನಮಗೆ ತುಂಬಾ ಹೇರ್ ಫಾಲ್ ಆಗ್ತಿದ್ರೆ ಏನು ಮಾಡಿದ್ರು ಸಹ ಕೂಡ ಕಂಟ್ರೋಲ್ ಆಗ್ತಿಲ್ಲ, ನಮಗೆ ನಮ್ಮ ಕೂದಲು ಅನ್ನೋದು ತುಂಬ ತೆಳುವಾಗಿದೆ, ಅದರ ಜೊತೆಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದೆ, ನಂತರ ಹೇರ್ ಡ್ಯಾಮೇಜ್ ಇದೆ ಅಂತ ಸುಮಾರು ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿದ್ರು. ಬಟ್ ನಾನು ಹೇರ್ ಕೇರ್ ಬಗ್ಗೆ ಸುಮಾರು ವೀಡಿಯೋಸ್ನ ಮಾಡಿದ್ದೀನಿ. ಬಟ್ ಎಲ್ಲರೂ ಸಹ ಕೂಡ ಏನು ಹೇಳ್ತಾರೆ ಅಂದರೆ, ಮ್ಯಾಮ್ ನಮಗೆ ಹೋಮ್ ರೆಮಿಡೀಸ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಇರೋದಿಲ್ಲ, ದಯವಿಟ್ಟು ಒಂದೊಳ್ಳೆ ಹೇರ್ ಪ್ಯಾಕ್ನ ಬಗ್ಗೆ ಒಂದು ಮಾಹಿತಿ ಕೊಡಿ ಅಂತ ನನಗೆ ಸುಮಾರು ಜನ ನನಗೆ ಕಮೆಂಟ್ ಮಾಡಿ ತಿಳಿಸ್ತಿದ್ರು. ಆ ಕಾರಣಕ್ಕಾಗಿ ನಾನು ಈ ದಿನ ನಿಮಗೆ ಈ ಯೂಸ್ಫುಲ್ ಆದಂತಹ ವಿಡಿಯೋನ ಮಾಡ್ತಿದ್ದೀನಿ. ಇದರಿಂದ ನಿಮ್ಮ ತಲೆ ಕೂದಲು ಕೇವಲ ಹೇರ್ ಫಾಲ್ ಕಂಟ್ರೋಲ್ ಆಗೋದಲ್ಲದೇ ಅದರ ಜೊತೆಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದೆ, ಡ್ಯಾಂಡ್ರಫ್ ಸಹ ಕೂಡ ಹೋಗ್ಲಾಡಿಸೋದಕ್ಕೆ ಈ ಒಂದು ಹೇರ್ ಪ್ಯಾಕ್ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೆ ಏರ್ ಡ್ಯಾಮೇಜ್ ಆಗ್ತಿದೆ ಅನ್ನೋದಾದರೆ ಅದನ್ನು ಸಹ ಕೂಡ ಕಂಟ್ರೋಲ್ ಮಾಡುತ್ತೆ. ನಂತರ ಏರ್ ಫಾಲ್ನ ಸಹ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಈ ಒಂದು ಹೇರ್ ಪ್ಯಾಕ್ ಅನ್ನೋದು ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದು ಯಾವುದು ಅಂತ ತಿಳಿಸ್ತೀನಿ. ಮೊದಲನೇದಾಗಿ ಏರ್ ಫಾಲ್ ಆಗೋದಕ್ಕೆ ಸುಮಾರು ರೀತಿಯಾದಂತಹ ಒಂದು ಕಾರಣಗಳಿರುತ್ತೆ. ಅದು ಯಾವ್ಯಾವ ಒಂದು ಕಾರಣಗಳೆಂದರೆ, ಮಾಲಿನ್ಯ ಆಗಿರ್ಬೋದು, ಒತ್ತಡ ಆಗಿರ್ಬೋದು ಅಂದರೆ ಸ್ಟ್ರೆಸ್ ಆಗಿರ್ಬೋದು, ಕೆಟ್ಟ ಗುಣಮಟ್ಟದ ನೀರನ್ನು ಉಪಯೋಗ ಮಾಡೋದ್ರಿಂದ ಸಹ ಕೂಡ ಕೂದಲು ಉದುರುವಿಕೆಗೆ ಅದು ಸಹ ಕೂಡ ಪ್ರಮುಖ ಕಾರಣ. ಅದರ ಜೊತೆಗೆ ಜಡ ಜೀವನ ಶೈಲಿ ಆಗಿರ್ಬೋದು, ಪೋಷಕಾಂಶಗಳ ಕೊರತೆ ಆಗಿರ್ಬೋದು, ಅಲರ್ಜಿ ಆಗಿರ್ಬೋದು, ಹಾರ್ಮೋನ್ ಅಸಮತೋಲನ ಆಗಿರ್ಬೋದು, ಕೂದಲಿನ ಕೆಟ್ಟ ಆರೈಕೆ ಮತ್ತು ಅನುವಂಶೀಯವಾಗಿಯೂ ಸಹ ಕೂಡ ಏರ್ ಫಾಲ್ ಅನ್ನೋದು ಆಗ್ತಾನೆ ಇರುತ್ತೆ. ತಜ್ಞರ ಪ್ರಕಾರ ಕೂದಲು ತೆಳ್ಳಗಾಗುವುದು ಅಥವಾ ಕೂದಲು ಉದುರುವಿಕೆಯ ಸಮಸ್ಯೆಗೆ ಇಂದಿನ ದಿನಗಳಲ್ಲಿ ಅತಿಯಾಗಿದೆ ಅಂತ ತಜ್ಞರು ಸಹ ಕೂಡ ಹೇಳ್ತಾ ಬರ್ತಾರೆ. ನೋಡ್ಬೋದು, ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ಕುಡುಚಿ ಅವರ ಭೃಂಗರಾಜ್ ಪೌಡರ್. ಈ ಒಂದು ಪೌಡರ್ ಅನ್ನೋದು ನಿಮ್ಮ ತಲೆ ಕೂದಲಿನ ಸಂರಕ್ಷಣೆಗೆ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಭೃಂಗರಾಜದ ಬಗ್ಗೆ ನಿಮಗೆ ಹೇಳುವಂತಹ ಅವಶ್ಯಕತೆಯೇ ಇರೋದಿಲ್ಲ. ಸರ್ವೇ ಸಾಮಾನ್ಯವಾಗಿ ಎಲ್ಲ ಒಂದು ಕಾಸ್ಟ್ಲಿ ಆದಂತಹ ಏರ್ ಆಯಿಲ್ಗಳಲ್ಲೆಲ್ಲ ಸಹ ಕೂಡ ಈ ಒಂದು ಭೃಂಗರಾಜನ ತುಂಬಾ ಯೂಸ್ ಮಾಡ್ತಾನೆ ಇರ್ತಾರೆ. ಇದರಿಂದ ಏನೇನು ಉಪಯೋಗ ಇದೆ ಅನ್ನೋದಾದರೆ, ನಿಮ್ಮ ಕೂದಲನ್ನು ಬಲಪಡಿಸುತ್ತೆ, ಅದರ ಜೊತೆಗೆ ಹೇರ್ ಫಾಲ್ನ ಕಂಟ್ರೋಲ್ ಮಾಡೋದಕ್ಕೆ, ನಂತರ ಕಪ್ಪಾಗಿ ಬೆಳೆಯೋದಕ್ಕೆ ನಿಮ್ಮ ತಲೆ ಕೂದಲನ್ನ ಸಹ ಕೂಡ ಈ ಒಂದು ಭೃಂಗರಾಜ ಪೌಡರ್ ಅನ್ನೋದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಭೃಂಗರಾಜ ಸೊಪ್ಪನ್ನು ಗರಗದ ಸೊಪ್ಪು ಅಂತ ಸಹ ಕೂಡ ಹೇಳ್ತಾರೆ. ಇದನ್ನು ಆಯುರ್ವೇದದಲ್ಲಿ, ಆಯುರ್ವೇದ ಔಷಧಿಯಲ್ಲಿ ಅತಿ ಹೆಚ್ಚಾಗಿ ಈ ಒಂದು ಭೃಂಗರಾಜನ ಬಳಸ್ತಾನೆ ಇರ್ತಾರೆ ಅಂತಲೇ ಹೇಳ್ಬೋದು. ನೋಡ್ಬೋದು, ನಾನು ಇಲ್ಲಿ ಗುಡುಚಿ ಅವರ ಭೃಂಗರಾಜ್ ಪೌಡರ್ನ ತೆಗೆದುಕೊಂಡಿದ್ದೀನಿ. ಒಂದು 2 ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಈ ಒಂದು ಪೌಡರ್ನ ಒಂದು ಬೌಲ್ಗೆ ತೆಗೆದುಕೊಂಡಿದ್ದೀನಿ. ನಂತರ ನಾನು ಇದನ್ನು ಉಗುರು ಪಿಚ್ಚಿಗಿನ ನೀರಲ್ಲಿ ಇದನ್ನು ಸಂಪೂರ್ಣವಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಪೌಡರ್ನ ಆದಷ್ಟು ದೋಸೆ ಹಿಟ್ಟಿನ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನೀವು ಈ ಒಂದು ಮಿಶ್ರಣವನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಮಿಶ್ರಣದಿಂದ ಏನೇನು ನಿಮಗೆ ಬೆನಿಫಿಟ್ಸ್ ಇದೆ ಅನ್ನೋದಾದರೆ, ನಿಮ್ಮ ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ, ಡ್ಯಾಂಡ್ರಫ್ ಇದೆ ಡ್ಯಾಂಡ್ರಫ್ನ ಸಹ ಕೂಡ ಹೋಗ್ಲಾಡಿಸುತ್ತೆ, ಹೇರ್ ಡ್ಯಾಮೇಜ್ ಆಗ್ತಿದೆ, ನಂತರ ಕೂದಲು ಅಲ್ಲಲ್ಲಿ ಕಟ್ ಆಗ್ತಿದೆ, ತುಂಬ ತೆಳುವಾಗ್ತಿದೆ ಅನ್ನೋದಾದರೆ ಅದನ್ನು ಸಹ ಕೂಡ ತಡೆಯುತ್ತೆ. ಏನಾದರೂ ಬಿಳಿ ಕೂದಲಿನ ಸಮಸ್ಯೆ, ಅದರಲ್ಲೂ ಸಹ ಕೂಡ ಚಿಕ್ಕ ವಯಸ್ಸಿನಲ್ಲೇ ಬಿಳಿ ಕೂದಲಿನ ಸಮಸ್ಯೆ ಅನ್ನೋದು ಅತಿ ಹೆಚ್ಚಾಗಿ ತುಂಬ ಜನಕ್ಕೆ ಕಾಡ್ತಾ ಇರುತ್ತೆ, ಅದನ್ನು ಸಹ ಕೂಡ ತಡೆಯುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ತಲೆ ಕೂದಲು ಕಪ್ಪಾಗಿ ಬೆಳೆಯೋದಕ್ಕೂ ಸಹ ಕೂಡ ಈ ಒಂದು ಪೌಡರ್ ಅನ್ನೋದು ತುಂಬಾ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ. ಯಾರ್ಯಾರಿಗೆ ಹೋಮ್ ರೆಮಿಡೀಸ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಅಥವಾ ಅದರಲ್ಲಿ ರಿಸಲ್ಟ್ ಬರೋದು ಸ್ವಲ್ಪ ಡಿಲೇ ಆಗುತ್ತೆ ಅನ್ನೋದಾದರೆ, ಈ ಒಂದು ಮಿಶ್ರಣನ ನೀವು ಆರಾಮಾಗಿ ಟ್ರೈ ಮಾಡ್ಬೋದು, ಅಂದರೆ ಈ ಒಂದು ಹೇರ್ ಪ್ಯಾಕ್ನ ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ಇದರಿಂದ ತುಂಬಾ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ನಿಮ್ಮ ತಲೆ ಕೂದಲು ದಪ್ಪವಾಗಿ ಅಂದರೆ ದಟ್ಟವಾಗಿ ಬೆಳಿಬೇಕು, ನೀಳವಾಗಿ ಬೆಳಿಬೇಕು, ನಂತರ ಕಪ್ಪಾಗಿ ಬೆಳಿಬೇಕು ಅಂದರೆ ಈ ಒಂದು ಭೃಂಗರಾಜ್ ಪೌಡರ್ನ ನೀವು ಒಮ್ಮೆನಾದರೂ ಟ್ರೈ ಮಾಡಬೇಕಾಗತ್ತೆ. ಈ ಒಂದು ಗುಡುಚಿ ಅವರ ಭೃಂಗರಾಜ್ ಪೌಡರನ್ನು ಪ್ಯೂರ್ ಆಗಿರುವಂತಹ ಒಂದು ಭೃಂಗರಾಜ್ ಎಲೆಗಳಿಂದ ಈ ಒಂದು ಪೌಡರ್ನ ರೆಡಿ ಮಾಡಿರ್ತಾರೆ. ನಾನು ಇದನ್ನು ಶಾಪ್ಜಿಯಲ್ಲಿ ಬೈ ಮಾಡಿದೆ. ಶಾಪ್ಜಿಯಲ್ಲಿ ಈ ಒಂದು ಭೃಂಗರಾಜ್ ಪೌಡರ್ ಬಂದು ನನಗೆ ಅತಿ ಅಂದರೆ ಅತಿ ಕಡಿಮೆ ಬೆಲೆಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ನಾನು ಈ ಒಂದು ಶಾಪ್ಜಿ ಆ್ಯಪ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಆದಷ್ಟು ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುವಂತಹ ಲಿಂಕ್ನ ಮುಖಾಂತರ ನೀವೇನಾದರೂ ಶಾಪ್ಜಿ ಆ್ಯಪ್ನ ಡೌನ್ಲೋಡ್ ಮಾಡಿ ಈ ಒಂದು ಗುಡುಚಿ ಅವರ ಭೃಂಗರಾಜ್ ಪೌಡರ್ನ ನೀವು ಬೈ ಮಾಡೋದೇ ಆದರೆ ನಿಮಗೆ 50 ರೂಪಾಯಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಲ್ಲದೇ ನನ್ನದೇ ಆದಂತಹ ಒಂದು ಬ್ಯೂಟಿ ಸ್ಟೋರ್ನ ಸಹ ಕೂಡ ನಾನು ಸ್ಟಾರ್ಟ್ ಮಾಡಿದ್ದೇನೆ ಶಾಪ್ಜಿಯಲ್ಲಿ. ಆ ಒಂದು ಬ್ಯೂಟಿ ಸ್ಟೋರ್ನಲ್ಲಿರುವಂತಹ ಎಲ್ಲ ಪ್ರಾಡಕ್ಟ್ಗಳನ್ನು ಸಹ ಕೂಡ ನನ್ನ ಕೈಯಿಂದಲೇ ಆರಿಸಲ್ಪಟ್ಟಿರುವಂತಹ ಒಂದು ಪ್ರಾಡಕ್ಟ್ಸ್ ಆಗಿರುತ್ತೆ. ಆದಷ್ಟು ನಾನು
ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂತಹ ಲಿಂಕ್ನ ಮುಖಾಂತರ ನೀವೇನಾದರೂ ಶಾಪ್ಜಿ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದೇ ಆದರೆ ನಿಮಗೆ ನನ್ನ ಬ್ಯೂಟಿ ಸ್ಟೋರ್ನ ಸಹ ಕೂಡ ನೀವು ಅಲ್ಲಿ ನೋಡ್ಬೋದು. ಅದರ ಜೊತೆಗೆ ನಿಮಗೆ 50 ರೂಪಾಯಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಆದಷ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂತಹ ಒಂದು ಲಿಂಕ್ನ ಮುಖಾಂತರ ಶಾಪ್ಜಿ ಆ್ಯಪ್ನ ಡೌನ್ಲೋಡ್ ಮಾಡಿ ಅಲ್ಲಿಂದ ನೀವು ಈ ಒಂದು ಗುಡೂಚಿ ಅವರ ಭೃಂಗರಾಜ್ ಪೌಡರ್ನ ಆರಾಮಾಗಿ ಬೈ ಮಾಡ್ಬೋದು. ನೋಡ್ಬೋದು, ನಾನು ಈಗ ಈ ಒಂದು ಪೌಡರ್ ಅಂದರೆ ಈ ಒಂದು ಮಿಶ್ರಣನ ನಾನು ಇಲ್ಲಿ ತಲೆಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ರೀತಿಯಾಗಿ ತಲೆಯ ಬುಡಕ್ಕೆ ಮತ್ತು ತಲೆ ಕೂದಲಿಗೆಲ್ಲ ಸಹ ಕೂಡ ಒಂದೇ ಸಮನಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಅಪ್ಲೈ ಮಾಡಿದ ನಂತರ ಒಂದು ನಾಟ್ ಹಾಕಿ ಬಿಟ್ಟು 1 ಗಂಟೆಗಳ ಕಾಲ ಅದನ್ನು ಚೆನ್ನಾಗಿ ಊರೋದಕ್ಕೆ ತಲೆಯಲ್ಲಿ ಬಿಡಬೇಕಾಗತ್ತೆ. ನಂತರ 1 ಗಂಟೆಗಳು ಆದ ನಂತರ ಉಗುರು ಬೆಚ್ಚಗಿನಿಯ ನೀರಲ್ಲಿ ಆದಷ್ಟು ಒಂದೊಳ್ಳೆ ಮೈಲ್ಡ್ ಆಗಿರುವಂಥ ಶ್ಯಾಂಪೂನ ಯೂಸ್ ಮಾಡಿ ನೀವು ಏರ್ ವಾಶ್ನ ಮಾಡ್ಕೊಳ್ಬೇಕು. ವಾರದಲ್ಲಿ ಒಮ್ಮೆ ಈ ಒಂದು ಏರ್ ಪ್ಯಾಕ್ನ ಅಪ್ಲೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಕೇವಲ ಒಂದೇ ಬಾರಿಗೆ ನಿಮ್ಮ ಏರ್ ಫಾಲ್ ಎಲ್ಲ ಸಹ ಕೂಡ ಕಂಟ್ರೋಲ್ ಆಗೋದಕ್ಕೆ ಈ ಒಂದು ಏರ್ ಪ್ಯಾಕ್ ಅನ್ನೋದು ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ಈ ಯೂಸ್ಫುಲ್ ಆದಂಥ ವೀಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ. ನೀವೇನಾದರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.